ನಮ್ಮದು ಜಾತ್ಯತೀತ ರಾಷ್ಟ್ರ, ನಾವು ಸಂವಿಧಾನ ಬರ್ಕೊಂಬಿಟ್ಟಿದ್ದೀವಿ. ಸಂವಿಧಾನ ಬರೆದಾಗಿದೆ, ಸಂವಿಧಾನ ಬರೆದ್ಬಿಟ್ಟು ಸಂವಿಧಾನದ ಪ್ರಕಾರ ಹೋಗ್ತಾ ಇದ್ದೀವಿ ಎಲ್ಲ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಮ್ಮ ನಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಜಾತ್ಯತೀತ ರಾಷ್ಟ್ರದ ತತ್ವ ಸಿದ್ಧಾಂತಗಳನ್ನು ಗಾಳಿ ತೂರಿ ಎಲ್ಲೋ ಒಂದು ಕಡೆ ನಾವು ರಾಜಕಾರಣನ ಬೇರೆ ರೀತಿ ಮಾಡ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಭಾರತ ಮಾತೆಗೆ ಒಳ್ಳೆಯದಾಗಬೇಕು ಅಂತಂದರೆ, ಭಾರತ ಮಾತೆಗೆ ಒಳ್ಳೆಯದಾಗಬೇಕು ಈ ದೇಶಕ್ಕೆ ಅನ್ನೋದಾದರೆ, ನಾವು ಯಾವ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ, ಯಾವ ಆಧಾರದ ಮೇಲೆ ನಾವು ಆ ಸಂವಿಧಾನವನ್ನು ಒಪ್ಪಿಕೊಂಡು ವಿಶ್ವಸಂಸ್ಥೆನಲ್ಲಿ ಪಂಚಶೀಲ ತತ್ವಗಳನ್ನು ಅಳವಳಿಕೆ ಮಾಡಿ ಅಲ್ಲಿ ಒಪ್ಕೊಂಡು ಇಡೀ ಪ್ರಪಂಚದಲ್ಲಿ ಶ್ಲಾಘನೆ ಪಡೆದಿದ್ದೀವಿ. ಆ ಶ್ಲಾಘನೆಗೆ ತಕ್ಕಂತೆ ನಾವು ನಮ್ಮ ಜಾತ್ಯತೀತ ರಾಷ್ಟ್ರದ ನಿಲುವಿನಲ್ಲಿ ನಾವು ಬಾಳ್ಬೇಕೇ ಹೊರತು ಎಲ್ಲೋ ಒಂದು ಕಡೆ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಜಾತ್ಯತೀತ ನಿಲುವನ್ನು ಯಾವ 200 ವರ್ಷಗಳ ಕಾಲದ ಹೋರಾಟದ ಹಿನ್ನೆಲೆಯಲ್ಲಿ ಈ ಇವತ್ತು ಈ ಸ್ವತಂತ್ರ ಭಾರತ ಆಯಿತು ಅಂತ ಸ್ವತಂತ್ರ ಭಾರತದ ಹಿನ್ನೆಲೆಯಲ್ಲಿ ಆ ಸ್ವತಂತ್ರ ಭಾರತವನ್ನು ಪಡೆದಂಥ ನಾವು ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೆ ಅಗೌರವ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಬಾರ್ದು. ಪ್ರಪಂಚದಲ್ಲಿ ನಮ್ಮದೇ ಆದಂಥ ನೆಲೆ ಇದೆ, ನಮ್ಮದೇ ಆದಂಥ ಸಿದ್ಧಾಂತ ಇದೆ, ನಮ್ಮದೇ ಆಗಿರ್ತಕ್ಕಂಥ ಗುರುತಿದೆ. ಆ ಗುರುತಿಗೆ ನಮ್ಮನ್ನು ಒಪ್ಕೊಂಡಿರೋದು ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಇವರು ಭಾಳ ಸಮಾನವಾಗಿ ನೋಡ್ತಾ ಇದ್ದಾರೆ. ಒಳ್ಳೆ ಉತ್ತಮವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಸರ್ವರು ಸಮಾನರು ಅಂತೇಳಿ ಮಾಡ್ಕೊಂಡಿದ್ದಾರೆ. ಅಂಥ ಒಂದು ರಾಷ್ಟ್ರ ನಮ್ಮದು. ಆ ರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ ಜಾತ್ಯತೀತ ತತ್ವದ ಸಿದ್ಧಾಂತಗಳನ್ನು ಬಿಟ್ಟು ಬಾಳಬಾರ್ದು. ಯಾರೇ ಆಗಿರಲಿ ಆ ಸಿದ್ಧಾಂತವನ್ನು ಬಿಟ್ಟು ಬಾಳಬಾರ್ದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಇವತ್ತು ಭಾರತ ದೇಶದ ಜನಸಂಖ್ಯೆಯನ್ನು ಪ್ರಕೃತಿ ದತ್ತವಾಗಿ ಆ ಭಗವಂತ ಕೊಟ್ಟಿರ್ತಕ್ಕಂಥ ಕರುಣೆ ಅಂತೇಳಿ ನಾವು ಭಾವಿಸಿದ್ದೀವಿ. ನಮಗೆ ಮೊದಲಿಂದಲೂ ಭಾರತ ದೇಶ ಜನಸಂಖ್ಯೆಯ ಜನಸಂಪತ್ಭರಿತವಾದ ಮಾನವ ಸಂಪತ್ಭರಿತವಾದಂಥ ರಾಷ್ಟ್ರ ನಮ್ಮದು. ಆ ಮಾನವ ಸಂಪತ್ಭರಿತವಾದಂಥ ರಾಷ್ಟ್ರದಲ್ಲಿ ಅಣ್ಣ ಅವ್ರು ಟೈಮ್ ಕೊಡಲ್ಲ ಅಣ್ಣ, ಆ ಕೊಡ್ಸೋದಾದ್ರೆ ಕೂತ್ಕೈತೀನಿ 2 ನಿಮಿಷ ನಂದು ಕೊಡಿಸಿ. ಯಾಕೋ ರಾಷ್ಟ್ರ ಮಟ್ಟಕ್ಕೆ ಭಾಷಣ ಮಾಡ್ತಾವ್ರೆ, ಏನಾರ ಜಾತ್ಯತೀತ ಅಂತ ಬೇರೆ ಶುರು ಮಾಡಿದ್ರೆ ಕಾಂಗ್ರೆಸ್ಗೆ ಅರ್ಜಿ ಹಾಕಿದಿರಾ, ಹೋಗೇ ಬಿಟ್ಟಿದ್ದೀರಾ ಏನ? ಅಲ್ಲಲ್ಲ, ಈ ಕರ್ನಾಟಕಕ್ಕೆ ಸೀಮಿತವಾದ ಪಕ್ಷದಾಗಿದ್ದವರು ಭಾರತದ ಬಗ್ಗೆ ಶುರು ಮಾಡಿದ ಮೇಲೆ ಅನುಮಾನ ಬರ್ತಾಗುತ್ತೆ. ಇಲ್ಲ ಇಲ್ಲ, ಅದೇನಿಲ್ಲ. ಆದ್ರಿಂದ ಇವತ್ತು